ಈ 15 ದಿನದಲ್ಲಿ ಈ ಸಮಸ್ಯೆಯಿಂದ ಹೊರಗೆ ಬರೋದಿಕ್ಕೆ ಏನಾದರೂ ಐಡಿಯಾ ಬರುತ್ತಲ್ಲ ಕಣ್ರಿ? ಖಂಡಿತ ಬರುತ್ತೆ. ಮತ್ತೆ ನೀವು ಧೈರ್ಯವಾಗಿದ್ದು ನಿಮ್ಮ ಮನೆಯವರಿಗೂ ಧೈರ್ಯ ಕೊಡಿ. ಖಂಡಿತ ವಿಕ್ರಮ್ ಅವರೇ. समस्या बंद्रू ओड बंदू ननक धैर्य हेल्तीरा. आई एम रियली हैप्पी टू गेट अ फ्रेंड लाइक यू इन माय लाइफ. इट्स माय प्लेजर. ಅಂದಾಗೆ ಎಚ್ಆರ್ ಗೆ ಲೀವ್ ಲೆಟರ್ ಕಳಿಸಿದಿರಾ? ಅದಕ್ಕೆ ಮೆಡಿಕಲ್ ಸರ್ಟಿಫಿಕೇಟ್ ಬೇಕಲ್ವಾ? ನೀವು ಏನು ತಲೆ ಕೆಡಿಸ್ಕೊಂಡ್ಬಿಡಿ, ಹೋಗಿ ತಿಂಡಿ ಮಾಡಿ ರೆಡಿ ಆಗಿ. ನನಗೆ ಗೊತ್ತಿರೋ ಒಬ್ಬ ಗವರ್ನಮೆಂಟ್ ಡಾಕ್ಟರ್ ಜೊತೆ ನಾನು ಮಾತಾಡಿದ್ದೀನಿ. ಅಲ್ಲಿ ಹೋಗಿ ಫಾರ್ಮಲ್ ಆಗಿ ನಿಂತ್ರೆ ಸಾಕು, ಸರ್ಟಿಫೈ ಮಾಡ್ಬಿಡ್ತಾರೆ. ಸರ್ಟಿಫೈ ಆಗೋಯ್ತು. ಸರ್ಟಿಫಿಕೇಟ್ ರೆಡಿ ಆಗಿದೆ, ಸ್ಕ್ಯಾನ್ ಮಾಡಿ ಲೀವ್ ಲೆಟರ್ ಜೊತೆ ಅಟ್ಯಾಚ್ ಮಾಡಿ ಅವ್ರಿಗೆ ಮೇಲ್ ಮಾಡಿಬಿಡಿ. ಪೇಷಂಟ್ ಏ ನೋಡದೆ ಸರ್ಟಿಫಿಕೇಟ್ ಯಾರೋ ಕೊಟ್ರು? ಪದ್ಮ ಗುಳ್ಯದ ಗುಡ್ಡ. ಯಾವ ಗುಡ್ಡ? ಅದೇ ಗುಳ್ಯದ ಗುಡ್ಡ. ಗುಳ್ಯದ ಗುಡ್ಡ ಗವರ್ನಮೆಂಟ್ ಹೆರಿಗೆ ಹಾಸ್ಪಿಟಲ್ ಡಾಕ್ಟ್ರ? ಹ್ಞೂ ಸರ್, ಅವರೇ. ಅವ್ರ ಹೆಂಗೋ ನಿಂಗೆ ಪರಿಚಯ? ನೀನು ಯಾರು ಹೆರಿಗೆ ಕರ್ಕೊಂಡು ಹೋಗಿದ್ದ ನೋಡಿ, ಇದೇ ಬೇಡ ಅಂತ ಹೇಳೋದು. ಅವರು ಯಾವುದೋ ಒಂದು ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ರು ಆ ಟೈಮಲ್ಲಿ, ಅವಾಗ ನನ್ನ ಹೆಲ್ಪ್ ತಗೊಂಡಿದ್ರು. ಅರುಣನ ಈಗ ತೀರ್ಸ್ಕೊಂಡಿದ್ದಾರೆ ಅಷ್ಟೇ. ತಗೊಳ್ಳಿ ಅಪ್ಪಣ್ಣ ಅವರೇ, ತಕ್ಷಣ ಮೇಲ್ ಮಾಡಿ. ಥ್ಯಾಂಕ್ಸ್ ವಸಂತ ಅವರೇ, ನಾನು ಈಗಲೇ ಲೇಖ ಅವ್ರಿಗೆ ಕಳಿಸ್ಬಿಡ್ತೀನಿ. ಟೈಲರ್ ಅವರೇ ಹೇಳಿ. ರೌಡಿ ಕವಿಗಳೇ, ಅದು ಒಂದೇ ಒಂದು ಕವಿತೆ ಬರಿಬೇಕು ಅನ್ಸ್ತಿದೆ, ಒಂದ್ ಕಾಫಿ ಸಿಗ್ಬೋದಾ? ಖಂಡಿತ ಸಿಗತ್ತೆ. ನಿಮ್ಮಷ್ಟೇ ಸ್ಟ್ರಾಂಗ್ ಆಗಿರ್ಬೇಕು. ನಿಮ್ಗಿಂತ ಸ್ಟ್ರಾಂಗ್ ಆಗಿರತ್ತೆ. ಒಂದ್ ನಿಮಿಷ. Good morning. Hey, good morning. What's up, bro? ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿಬಿಟ್ಟು ಆಫೀಸಿಗೆ ಬೇಗ ಹೋಗ್ತಾ ಇದೆಯಾ? Am I missing something? Of course. ನೀನು ಅಪ್ಪಣ್ಣನ ಡೈರೆಕ್ಟ್ ಆಗಿ ಟಾರ್ಚರ್ ಮಾಡೋದನ್ನ ಮಿಸ್ ಮಾಡ್ಕೊಳ್ತಾ ಇದೆಯಲ್ಲ. ಓಹೋ, ಏನಪ್ಪ ಇದು ವಿಶೇಷ? ರಫೇಲ್ ಆಗ್ಲೇ ತಯಾರಾಗ್ಬಿಟ್ಟಿದೆ ಅಟ್ಯಾಕ್ ಮಾಡೋದಕ್ಕೆ. ಅಪ್ಪಾಜಿ, ಅಪ್ಪಣ್ಣಂದು ಇವತ್ತು ಫಸ್ಟ್ ಡೇ ಅಲ್ವಾ ನಮ್ಮ ಆಫೀಸಲ್ಲಿ? ಓಹೋ, ಹಂಗಂದ್ರೆ ಗ್ರ್ಯಾಂಡ್ ವೆಲ್ಕಮ್ ಮಾಡಕ್ ಹೋಗ್ತಾ ಇದೆಯಾ ನೀನು? ಆಬ್ವಿಯಸ್ಲಿ, ಅಂತಿಂತ ವೆಲ್ಕಮ್ ಅಲ್ಲ, ಮುಟ್ಟು ನೋಡ್ಕೋಬೇಕು ಅವ್ರು, ಹಾಗೆ ವೆಲ್ಕಮ್ ಮಾಡ್ತೀನಿ. ಏನ್ ಬ್ರೋ ರಾತ್ರಿ ಎಲ್ಲ ಕುತ್ಕೊಂಡು ಸಖತ್ತಾಗಿ ಪ್ರಿಪೇರ್ ಮಾಡ್ದಂಗಿದ್ಯಾ? ಆಕ್ಚುಲಿ ಏನ್ ಗೊತ್ತಾ ನೀಲು, ಈ ಚೈನಾದಲ್ಲಿ ಶತ್ರುಗಳನ್ನ ಯಾವ್ಯಾವ ರೀತಿ ಮೆಂಟಲ್ ಟಾರ್ಚರ್ ಮಾಡ್ತಾರೆ ಅಂತ ವಿಡಿಯೋ ನೋಡ್ತಾ ಇದ್ದೆ. ಹಂಗಂದ್ರೆ ಇವತ್ತವಳು ಗೋಬಿ ಮಂಚೂರಿಯನ್ನೇ ಹಕ್ಕ ನೂಡಲ್ಸ್ ಆಗೋದಂತೂ ಗ್ಯಾರಂಟಿ, ಪಕ್ಕಾ ಲೋಕಲ್ ಸ್ಟೈಲ್. ಬ್ರೋ ನಿನ್ ಸ್ಪೀಡು ನನಗೆ ಇಷ್ಟ ಆಗ್ತಿದೆ, ಆದರೆ ಒಂದು ಸ್ಮಾಲ್ ಸಜೆಷನ್. ಹೇಳಿ. ಓವರ್ ಸ್ಪೀಡ್ ಲೀಡ್ಸ್ ಟು ಡಿಸಾಸ್ಟರ್. ಅವಳನ್ನ ತುಂಬ ಕಂಟ್ರೋಲಾಗಿ ಪ್ರಿಸೈಸಾಗಿ ಹ್ಯಾಂಡಲ್ ಮಾಡು. ಹಾಗೆ ಇನ್ನೊಂದು ವಿಷಯ, ನನ್ನ ಕೆನ್ನೆಗೆ ಹೊಡೆದಿರೋ ಹುಡುಗಿನ ಹುಡುಕ್ಬೇಕಂದ್ರೆ ಅದಕ್ಕೆ ಅಪರ್ಣ ಬೇಕೇ ಬೇಕು. ಅದು ಹೇಗೆ? ಅವಳಿಗೂ ಅಪರ್ಣಂಗೂ ಏನು ಸಂಬಂಧ?
31st ನೈಟ್ ದಾಬಾದಲ್ಲಿ ಏನು ನಡೀತು? ಡ್ಯಾಡ್ ಅವತ್ತು ನಿಮ್ಮಿಬ್ಬರು ರಿಯಾಕ್ಷನ್ಸ್ ನೋಡೆ ನನಗೆ ಡೌಟ್ ಆಗಿತ್ತು. ಕಮ್ ಆನ್ ಟೆಲ್ ಮೀ ವಾಟ್ ಹ್ಯಾಪನ್. ನೀನು ಚೈನೀಸ್ ಸ್ಟೈಲ್ ಅಲ್ಲಿ ಟಾರ್ಚರ್ ಮಾಡ್ತೀಯೋ ಅಥವಾ ಮೊಸಾದ್ ಸ್ಟೈಲ್ ಅಲ್ಲಿ ಡೀಲ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಆದ್ರೆ ಆ ಹುಡುಗಿನ ಹಿಡ್ಕೊಂಡು ಬರಲೇಬೇಕು. ಅವಳಿಗೆ ಒಂದು ಚೂರು ಏನು ಅಪಾಯ ಆಗಿರ್ಕೂಡ್ದು. ಒಂದ್ಸಲ ಅವಳು ನಮ್ಮ ಫಾರ್ಮ್ ಹೌಸ್ಗೆ ಬರಲಿ, ಪೋಸ್ಟ್ ಮಾರ್ಟಮ್ ಮಾಡೋ ಡಾಕ್ಟರ್ಗಳಿಗೆ ತಲೆ ತಿರುಗಿ ಹೋಗಬೇಕು. ಹಾಗೆ ನರಳಿ ನರಳಿ ಅವಳನ್ನು ಸಾಯಿಸ್ಬೇಕು. ಅಷ್ಟನ್ನು ನಾನೇ ನನ್ನ ಕೈಯಾರನೇ ಮಾಡ್ತೀನಿ ಡ್ಯಾಡ್. ಆ ಚಾನ್ಸು ಇಷ್ಟಲ್ಲೇ ನಿನಗೆ ಸಿಗೋ ಹಾಗೆ ಮಾಡ್ತೀನಿ. ಇಟ್ಸ್ ಮೈ ಪ್ರಾಮಿಸ್. ವಸಂತ, ಅಪರ್ಣ ಅವಮಾನ ಮಾಡಿದ ಹುಡುಗಿ, ಇಷ್ಟು ದಿನ ಒಂದು ಪಡೆನೆ ಕಟ್ಕೊಂಡು ನಮಗೆ ಆಟ ಆಡಿಸಿದ್ದಾರೆ. ಬಿಡಬಾರ್ದು. ಅವರು ಹಣ್ಣುಗಾಯಿ ನೀರ್ಗಾಯಿ ಆಗೋ ಹಂಗೆ ಆಟ ಆಡಿಸ್ಕೊಂಡು ಹೊಡಿಬೇಕು ಅವ್ರನ್ನ. ಕಣ್ಣು ಬರಲ್ವಾ ನಿಮ್ಗೆ? ಅದೇನಂತ ಮ್ಯಾಟ್ರ್ ಹೇಳಿ. ನಿಮ್ಮಲ್ಲಿಂದ ಈ ಡವ್ಗಳನ್ನೆಲ್ಲ ಆಡೋದು ನಿಲ್ಸ್ಬಿಡು. ಡವ್ ಏನ್ ಸರ್ ಹೇಳ್ತಾ ಇದ್ದೀರಾ ನೀವು? ಅಪರ್ಣ ಅವ್ರಿಗೆ ಏನೋ ದೊಡ್ಡದಾಗಿ ಹೆಲ್ಪ್ ಮಾಡ್ತಿರೋರ್ ಥರ, ಅವ್ರ ಹಿಂದೆ ನಿಂತು ದೊಡ್ಡದಾಗಿ ಸಾಚ ನಾನು, ನಾನು ನಿಮಗೆ ಬೆಂಬಲ ನೀಡ್ತಿದ್ದೀನಿ ಅನ್ನೋ ಥರ ಒಂದು ದೊಡ್ಡದಾಗಿ ನಾಡ್ಕಾಡ್ತಿದೆಯಲ್ಲ, ಅದನ್ನ ಇಲ್ಲಿಗೆ ನಿಲ್ಲಿಸ್ಬಿಡು. ಅವ್ರನ್ನ ಇಂಪ್ರೆಸ್ ಮಾಡೋದಾಗಲಿ, ನಾನು ತುಂಬ ಒಳ್ಳೆಯವನು ಅಂತ ಸರ್ಟಿಫಿಕೇಟ್ ತೊಗೊಳೋದ್ರಾಗಲಿ, ಇಲ್ಲೆಲ್ಲ ನಡೆಯೋಲ್ಲ. ಅದು ನಡೆಯೋಕ್ಕೂ ನಾನು ಬಿಡಲ್ಲ. ಇವತ್ತು ಅವ್ರು ಹೇಗೆ ಹೇಳ್ತಿದ್ರು ಅಂತ ನೋಡೋದಿಲ್ಲ, ಅದಕ್ಕೆ ಕಾರಣ ನೀನೇ. ಈ ಮನೆ ಕಿತ್ಕೋತೀನಿ ಅಂತ ಈ ಮನೆಗೆ ಬಂದ ಮೇಲೇ ಸಮಸ್ಯೆಗಳು ಅವ್ರಿಗೆ ಶುರು ಆಗಿತ್ತು. ಇನ್ಮೇಲೂ ಅವ್ರಿಗೆ ಸಮಸ್ಯೆಯಾಗಿ ಉಳ್ಕೊಂಬಿಡ, ಇಲ್ಲಿ ನೋಡ್ತೋಗ್ಬಿಡು, ಅವ್ರಿಗೆ ನಾನಿದ್ದೀನಿ. ಅರ್ಥ ಆಯ್ತಾ? ಅವ್ರ ಪ್ರಾಬ್ಲಮ್ನ ನೋಡ್ಕೊಳ್ಳೋಕೆ ನೀವಿದ್ದೀರಾ ಅಂತ ತಾನೇ ನೀವು ಹೇಳಿದ್ದು? ಹೌದು. ಆದರೆ ನನಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ನಾನಿಮ್ಮ ಮನೆ ಕಾಲಿಟ್ಟ ಮೇಲೇ ಅವ್ರಿಗೆ ಸಮಸ್ಯೆ ಶುರು ಆಗಿದ್ದು ಅಂತ ಅಂದ್ರಿ? ಹೌದು. ಆ ಸಮಸ್ಯೆಯಿಂದ ತಾನೇ ನಿಮ್ಗೆ ಅವ್ರು ಪರಿಚಯ ಆಗಿದ್ದು? ಇಲ್ಲ ಅಂದರೆ ಅವರಲ್ಲಿ ನೀವೆಲ್ಲಿ? ನ್ಯಾಯವಾಗಿ ನೋಡಿದ್ರೆ ನೀವು ಅವ್ರ ಹತ್ರಕ್ಕಾಗಿದ್ದೆ ನನ್ನಿಂದ. ನೀವು ನನಗೆ ಬೆದರಿಕೆ ಹಾಕಬಾರ್ದು, ಬದಲಿಗೆ ಥ್ಯಾಂಕ್ಸ್ ಹೇಳಬೇಕು. ಅಪರ್ಣ ಅವ್ರು ಇದ್ದಾರಲ್ಲ, ಅವರು ನನ್ನ ಒಳ್ಳೆ ಫ್ರೆಂಡು. ನೀವು ಹೇಳ್ದಂಗೆ ನಾನು ಯಾವತ್ತೂ ಅವ್ರಿಗೆ ಇಂಪ್ರೆಸ್ ಮಾಡಬೇಕು ಅಂತಲೂ ನೋಡಲಿಲ್ಲ, ರಿಜೆಕ್ಟೂ ಆಗಲಿಲ್ಲ. ನನ್ನನ್ನು ನಾವು ರಿಜೆಕ್ಟ್ ಮಾಡಲಿಲ್ಲ ಅಂದ್ಕೊಳ್ಳಿ, ಯಾರು ಬೇಡ ಅಂದರು? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನ ನಿಮಗೆ? ನನಗೆ ಅರ್ಥ ಮಾಡಿಸೋದನ್ನು ಬಿಟ್ಟು ನೀವು ಒಂದು ವಿಷಯನ ನೆನಪಲ್ಲಿಟ್ಕೊಳ್ಳಿ, ಅಣ್ಣಾಜಿ. ಆ ಅಣ್ಣಾಜಿಗೇನೆ ಈ ವಸಂತ ಹೆದರಲಿಲ್ಲ ಅಂದಮೇಲೆ ಈ ವಿಕ್ರಮ್ ಹೆದರ್ತಾನ? ಭ್ರಮೆ ಭ್ರಮೆ. ಹಾ.
ಬರ್ತಾ ಇದೀವಿ ಟೈಲರ್. ಬನ್ನಿ ಸರ್, ಸ್ಟ್ರಾಂಗ್ ಕಾಫಿ ಕುಡಿಯೋರಂತೆ. ಏರಿದ ನಶೆ ಇಳಿಯತ್ತೆ. ನಶೆ ಇಳಿಸೋದಕ್ಕೆ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ವೆಯ್ಟ್ ಮಾಡ್ತಾ ಇರ್ಬೇಕಷ್ಟೆ. ಬನ್ನಿ, ವೆಯ್ಟ್ ಮಾಡ್ತಾ ಕಾಫಿ ಕುಡಿಯೋರಂತೆ ನೋಡುವ. ಹುಡುಗಿನ ನೀನೆಲ್ಲಾರ ನೋಡಿದ್ರೆ ತಕ್ಷಣ ಇವ್ರ ನಂಬರ್ಗೆ ಕಾಲ್ ಮಾಡ್ಬೇಕು. ಅವಳನ್ನ ಹಿಡ್ಕೊಟ್ರೆ 2 ಲಕ್ಷ ನಿಂದು. 2 ಲಕ್ಷ ನಿಂದು. ಫೋನ್ ಕಟ್ ಮಾಡ್ತಿದ್ದೀನಿ ಅಂತಂದ್ರೆ ನಾನು ಬಿಸಿ ಆಗಿದ್ದೀನಿ ಅಂತ ಅರ್ಥ. ಪದೇ ಪದೇ ಕಾಲ್ ಮಾಡ್ತಿದ್ಯಲ್ಲ, ಯಾರು ನೀನು? ಅಮ್ಮ, ನಾನು ತರಕಾರಿ ವೆಂಕಟೇಶ. ಏನು ತರಕಾರಿ ಮಾರೋನ? ತರಕಾರಿ ಮಾರೋರ್ಗೆಲ್ಲ ನಮ್ ನಂಬರ್ ಹೇಗೋ ಸಿಕ್ತು. ಅಮ್ಮ, ನೀವೇ ಕೊಟ್ಟಿದ್ರಿ ಅವತ್ತು. ನಾನಾ? ಹೌದಮ್ಮ, ಒಬ್ಬ ಹುಡುಗಿ ನಿಮ್ಗೆ ಒಡೆದ್ಬಿಟ್ರು ಅಂದ್ಬಿಟ್ಟು ಅವತ್ತು ಅಪ್ಪವ್ರ ಜೊತೆ ಹುಡುಕೊಂಡ್ ಬಂದಿರ್ಲಿವಾ, ಅವಾಗ ಕೊಟ್ಟೋಗಿದ್ರಿ ನಂಬರ್. ಗೊತ್ತಾಯ್ತು, ಹೇಳು. ಆ ಹುಡುಗಿನ ಎಲ್ಲಾದ್ರೂ ನೋಡಿದ್ಯಾ? ಅವಳೀಗ ನನ್ ಮುಂದೆನೆ ತರಕಾರಿ ತಗೋತಾ ಇದ್ದಾಳಮ್ಮ. ನೀವು ಬಂದ್ಬಿಟ್ರೆ ಅವಳನ್ನ ಚಕ್ ಅಂತ ಹಿಡ್ದಾಕ್ಬೋದು. ನಾನು ನೀವಿರೋ ಏರಿಯಾದಿಂದ ತುಂಬಾ ದೂರ ಇದ್ದೀನಿ, ಅಷ್ಟ್ರಲ್ಲಿ ಅವಳು ಹೊರಟೋಗ್ಬಿಡ್ಬೋದು. ಒಂದ್ ಕೆಲ್ಸ ಮಾಡಿ, ನೀವು ಅವಳನ್ನ ಫಾಲೋ ಮಾಡಿ, ಅವಳ ಮನೆ ಎಲ್ಲಿದೆ ಅಂತ ತಿಳ್ಕೊಳ್ಳಿ. ವಾಟ್ಸಪ್ ಅಲ್ಲಿ ಅವಳ ಲೊಕೇಶನ್ ನಾನು ಕಳಿಸಿ, ಮುಂದಿದ್ದ ನಾನು ನೋಡ್ಕೋತೀನಿ. ಅಮ್ಮ, ಇದು ವ್ಯಾಪಾರದ ಟೈಮು, ತರಕಾರಿ ಎಲ್ಲ ಬಾಡ ಬಿಡುತ್ತೆ, ಆಮೇಲೆ ತರಕಾರಿನ ಯಾರು ತಗೊಳಲ್ಲ. ನಿನ್ ನಂಬರ್ ಗೂಗಲ್ ಪೇ ಅಲ್ಲಿ ಇದೆಯಾ? ಹೌದಮ್ಮ ಇದೆ. ಒಂದ್ ನಿಮಿಷ ಕಟ್ ಮಾಡು, ಆಮೇಲೆ ಕಾಲ್ ಮಾಡ್ತೀನಿ. ₹1,000 ಹಾಕೋರಲ್ಲಪ್ಪ ನೀಲಮ್ಮರು. ಅಮ್ಮ, ಇನ್ನೇನು ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ ನಿನಗೆ. ಇನ್ನೇನು ಪ್ರಾಬ್ಲಮ್ ಇಲ್ಲಮ್ಮ, ನಾನು ಅವಳು ಗೊತ್ತಿಲ್ಲದಂಗೆ ಫಾಲೋ ಮಾಡ್ಕೊಂಡೋಗಿ ಅವಳ ಲೊಕೇಶನ್ ಅವಳ ಫೋಟೋ ನಿಮಗೆ ವಾಟ್ಸಪ್ ಮಾಡ್ತೀನಿ. ಡನ್. ಅಬ್ಬಾ, ಒಬ್ರನ್ನ ಫಾಲೋ ಮಾಡಿ ಅವ್ರ ಅಡ್ರೆಸ್ ಹೇಳಿದ್ರೆ 10,000 ದುಡ್ಡ. ಈ ತರಕಾರಿ ಮರದ್ನ ಬಿಟ್ಟು ಬರೀ ಈ ತರ ಕೆಲಸನೇ ಮಾಡ್ಕೊಂಡಿದ್ರೆ ಇಷ್ಟೊತ್ತಿಗೆ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಬೋದಿತ್ತು. ಇದು ಅಲ್ವಾ ಅಮೃತ? ಅಮೃತ ಇದ್ದಂಗಿದೆ. ನಿಮ್ ಮನೇಲಿ ಕಾಫಿ ಕುಡಿತಾ ಇದ್ರೆ 2 ಕ್ವಾರ್ಟರ್ ಎಣ್ಣೆ ಹೊಡಿತಾ ಇರಂಗಿರತ್ತೆ. ಕಿಕ್ಕೋ ಕಿಕ್ಕೋ. ಹಲೋ ಸರ್. ಸದ್ಯ ಕಳ್ಬಡ್ಡಿಗೆ ಹೋಲಿಸ್ತಿಲ್ವಲ್ಲ ನೀನು. ಏನ್ ಸರ್ ನೀವು, ಕಳ್ಬಟ್ಟಿ ಬಗ್ಗೆ ಐಡಿಯಾನೇ ಇಲ್ಲ ನನಗೆ. ಹೌದು, ಕಳ್ಬಟ್ಟಿನ ಹೆಂಗ್ ತಯಾರಿಸ್ತಾರೆ? ಇದೇನ ಹಿಂಗ್ ಕೇಳ್ತಿದ್ಯಾ? ನಾನೇ ಕಳ್ಬಡಿ ತಯಾರಿಸೋಂತಾರ? ಕಲ್ ಒಂದ್ ಕೇರ ಮಾತಾಡೋಣವಾ, ತುಂಬಾ ದಿನ ಆಗೋಯ್ತು. ಅಂಕಲ್ ಆಯಾಸ ಪಡವಾಗಿಲ್ಲ, ಡಾಕ್ಟರ್ ಅವ್ರಿಗೆ ರೆಸ್ಟ್ ಮಾಡಕ್ ಹೇಳಿದಾರೆ. ಗೊತ್ತಿಲ್ವ ನಿನ್ಗೆ? ಏನಾನ ಅವ್ರನ್ನ ಫುಟ್ಬಾಲ್ ಆಡಕ ಕರ್ದೆ?
ಕೇರ ಮಾಡಕ್ ಕರೆದಿದ್ದು ಅದನ್ನ ಕೂ ಜಾಗದಲ್ಲೇ ಆಡೋದು ಗೊತ್ತಿಲ್ವಾ ನಿಮ್ಗೆ? ಹೌದು ಕಂದ, ನನಗೆ ಗೊತ್ತೇ ಇರಲಿಲ್ಲ. ಅಂಕಲ್ ನೀವು ಹೋಗಿ ಮಲಗಿ. ನಾವೊಂದ್ ಯೋಚನೆಯಿಂದ ಹೊರಗೆ ಬರಬೇಕು ಅಂದ್ರೆ ನಮ್ ಗಮನನ ಬೇರೆ ಕಡೆ ತಿರುಗಿಸ್ಬೇಕು. ಹಾಗಂತ ಪ್ರಪಂಚದಲ್ಲೇ ನಂಬರ್ ಒನ್ ಸೈಕಿಯಾಟ್ರಿಸ್ಟ್ ಹೇಳಿದ್ದಾರೆ. ಯಾರಪ್ಪ ಅವರು? ಅವರೇ ನಮ್ ಗುರುಗಳು, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು. ಆಪ್ತ ಮಿತ್ರದಲ್ಲಿ ಎಂಥ ಸಂದರ್ಭದಲ್ಲೂ ನಗಿಸೋ ಕಲೆ ನಿನಗೆ ಚೆನ್ನಾಗಿ ಒಲ್ದಿದೆ ಕಣ ವಸಂತ. ಆಡೋಣ ಆಟೋಣ ಚಂದ್ರಣ್ಣ ಅವರೇ, ಗೆಲ್ಲೋ ತಾಕತ್ ಇದೆಯಾ ನಿಮ್ಗೆ? ತಾಕತ್ತ ನನಗೆ? ಸ್ಟೇಟ್ ಚಾಂಪಿಯನ್ ಆಗಕ್ ಹೊರಟಿದ್ದವನ್ ಕಣ ನಾನು. ಇರು ಸೌಭಾಗ್ಯ, ಆ ಕೇರಂ ಬೋರ್ಡ್ ತಗೊಂಡ್ ಬಾ. ಇವತ್ತು ಅವನ್ ಸೊಕ್ಕನ್ನ ಹೇಗ್ ಮುರಿತೀನಿ ನೋಡು. ತಗೊಂಡ್ ಬನ್ನಿ, ತಗೊಂಡ್ ಬನ್ನಿ, ನೋಡೇ ಬಿಡ್ತೀನಿ ಯಾರ್ ಸೊಕ್ಕನ ಯಾರ್ ಮುರಿತಾರೆ ಇವತ್ತು ಅಂತ. ಅಂದಾಗೆ ಅಪ್ಪಣ್ಣ ಅವ್ರೆ, ಆ ಮೆಡಿಕಲ್ ಸರ್ಟಿಫಿಕೇಟ್ನ ಲೀವ್ ಲೆಟರ್ ಜೊತೆ ಮೇಲ್ ಮಾಡಿದ್ರ? ಆಗ್ಲಿ ಕಳಿಸ್ತೆ. ಸೂಪರ್ ಅಲ್ಲ ಮತ್ತೆ? ಅಲ್ಲಿಗೆ ಅಣ್ಣಾಜಿ ಅವ್ರ ಕಂಪ್ನಿ ಶೇಕಿಂಗು ಶೇಕಿಂಗು. What happened? You seems to be disturbed. Aparna innu office ku bandilla. Office ku bandilva? Ishtothigella avlu illi irbekagittalla. Miss Lekha, cabin ku banni. Ma'am. ಅಪ್ಪಣ್ಣ ಇನ್ನೂ ಯಾಕೆ ಆಫೀಸಿಗೆ ಬಂದಿಲ್ಲ? ಕಾಲ್ ಮಾಡಿ ವಿಚಾರಿಸಿದ್ರ? ಮ್ಯಾಮ್. ಯಾಕೆ ರಾಗ ಹೇಳ್ತಾ ಇದ್ದೀರಾ? ಕಮಾನ್, ಏನಾಯ್ತು ಅಂತ ಹೇಳಿ. ಲೇಟಾಗಿ ಬರ್ತೀನಿ ಅಂತ ಏನಾದ್ರೂ ಮೆಸೇಜ್ ಮಾಡಿದಾಳ ಅವಳು? ಇಲ್ಲ ಸರ್. ಮತ್ತಿನ್ನೇನು ಪ್ರಾಬ್ಲಮ್? ಮ್ಯಾಮ್ ಇದೊಂದ್ಸಲ ನೋಡಿ. ನಾವು ಕಾರ್ಪೆಟ್ ಕೆಳಗಡೆ ನುಗ್ಗಿದ್ರೆ ಅವಳು ರಂಗೋಲಿ ಕೆಳಗಡೆ ನುಗ್ತಾ ಇದ್ದಾಳೆ. ಫೋನ್ ಮಾಡಿದ ತಕ್ಷಣ ಬರೋದಕ್ಕೆ ಹೇಳಿ ಬೇಗ. ಈಗ ನಾವೇನಾದ್ರೂ ಅವರನ್ನ ಬನ್ನಿ ಅಂತ ಫೋರ್ಸ್ ಮಾಡಿದ್ರೆ ಅವರು ಈಸಿಯಾಗಿ ಲೇಬರ್ ಕೋರ್ಟ್ನಲ್ಲಿ ಅಪ್ರೋಚ್ ಮಾಡ್ಬೋದು. ನಾಳೆ ಇನ್ನೊಂದು ಕೇಸ್ ಹಾಕ್ಬೋದು ಅಗ್ರಿಮೆಂಟ್ ಇಂದ ರಿಲೀವ್ ಮಾಡಿ ಅಂತ. ಯಾವುದೇ ಕಾರಣಕ್ಕೂ ನಮ್ಮಿಂದ ಮಿಸ್ ಆಗಬಾರ್ದು. Thank you.